ನಾವು ವಾರದ ಕತೆ ಇದಕ್ಕೆ ನಾವು ರೆಡಿ ಆಗ್ಬಿಟ್ಕೊಂಡಿದೀವಿ, ಬಟ್ ಎಲಿಮಿನೇಷನ್ ಆಗಿಲ್ಲ. ಇಲ್ಲಿ ಈ ವಾರದ ಎಲಿಮಿನೇಷನ್ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ವಾರ ಸುದ್ದಿಸ್ ಆಚಾರ್ಯ ಅವರು ವಾರದ ಕಥೆಯಲ್ಲಿ ಬರುವುದಿಲ್ಲ. ಕಾರಣ, ವೀಕ್ಷಕರಿಗೆ ಸುದ್ದಿಸ್ ಆಚಾರ್ಯ ಅವರು ಒಂದು ಸುಳಿವನ್ನು ನೀಡಿದರು. ಹಾಗೂ ಈ ವಾರವು ಬಹಳ ವಿಭಿನ್ನವಾದ ಹಾಗೂ ವಿಚಿತ್ರವಾದ ಟ್ವಿಸ್ಟ್ನೊಂದಿಗೆ ಅಂತ್ಯವಾಗಲಿದೆ ಸ್ಮಾಲ್ ಬಾಸ್. ಈಗ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಜಲಜಾಶ್, ನೀವು ಎಲಿಮಿನೇಷನ್ ಮಾಡಲು ಸೂಚಿಸುವ ಇಬ್ಬರು ಹೆಸರು ಹಾಗೂ ಅದಕ್ಕೆ ಸೂಕ್ತ ಕಾರಣಗಳನ್ನು ತಿಳಿಸಿ. ಫಸ್ಟ್ ನಾನು ಜಾನಮೂಲ ತಗೋತೀನಿ. ಅವರು ತುಂಬಾ ಸಿರಿ ಸಿರಿಯಾಗಿ ಕಾಡ್ತಾ ಇದಾರೆ. ಅವ್ರು ಎಲ್ಲಿಗೆ ಬಂದಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಪರಿಜ್ಞಾನ ಇಲ್ಲ. ಇನ್ನೊಂದು ಬಂದು ಕಾರ್ತಿಕ್ ಕೇಶವ್, ಇವರು ಕೂಡ ತುಂಬಾ ಅಷ್ಟೇನ್ ನಿಗಲ್ ಆಗಿಲ್ಲ, ಏನ್ ಅಷ್ಟೊಂದು ಆಕ್ಟಿವ್ ಆಗಿ ಕೂಡ ಇಲ್ಲ. ಈ ಆಟಗಳನ್ನ ಸರಿಯಾಗಿ ಆಡ್ತಾ ಇಲ್ಲ, ಸ್ಪಿರಿಟ್ ಇಲ್ಲ ಅಂತ ಅನ್ನೋ ಕಾರಣದಿಂದ ಕಾರ್ತಿಕ್ ಕೇಶವ್. ಸೋಮಶೇಖರ್ ಅವರೇ, ನಿಮ್ಮ ಪ್ರಕಾರ ಯಾರು ಮತ್ತು ಯಾಕೆ? ಸ್ಮಾಲ್ ಬಾಸ್, ನಾನು ಜಲಜಾಕ್ಷಿ ಮತ್ತೆ ರಾಘವಸ್ವಾಮಿ ಅವರ ಹೆಸರನ್ನ ಸೂಚಿಸ್ತಾ ಇದ್ದೀನಿ. ಯಾಕಂದ್ರೆ ಜಲಜಾಕ್ಷಿ ಅವರ ಏನಂದ್ರೆ, ಅವರು ಆರ್ಗ್ಯೂ ಮಾಡೋದೊಂದು, ಮತ್ತೆ ನಮ್ಗೆಲ್ಲ ಜವಾಬ್ದಾರಿ ಇಲ್ಲ, ಅವ್ರಿಗೆ ಜವಾಬ್ದಾರಿ ಇರೋ ಇದೆ ಅನ್ನೋ ತರ ಮಾತಾಡ್ತಾರೆ. ನಮ್ಗೆ ಅದ ಇಷ್ಟ ಆಗಲ್ಲ, ಅದಕ್ಕೆ ನಾನು ಅವರ ಹೆಸರು ಮೆನ್ಷನ್ ಮಾಡ್ತಾ ಇದ್ದೀನಿ. ಇನ್ನೊಂದು ರಾಘವಸ್ವಾಮಿ ಅವರದು, ಅವರು ಅವ್ರಿಗೆ ಈ ಸ್ಮಾಲ್ ಬಾಸ್ ಮನೆಯಲ್ಲಿ ಜಾನುವಾರು ಬಿಟ್ಟರೆ ಬೇರೆ ಯಾರು ಕಾಣೋದಿಲ್ಲ, ಹಾಗಾಗಿ ನಾನು ಅವ್ರ ಹೆಸರನ್ನ ಮೆನ್ಷನ್. ಸ್ಮಾಲ್ ಬಾಸ್ ಮೊದಲನೇದಾಗಿ ಜಲಜಾಕ್ಷಿ ಅವರು, ಯಾಕಂದ್ರೆ ಅವ್ರು ನಮ್ಮ ಕಂಪ್ನಿಯಲ್ಲಿದ್ದಾರೆ ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ಕೇಶವ್ ಅವರು, ಯಾಕಂದ್ರೆ ಅವ್ರು ವೀಕ್ ಪರ್ಫಾರ್ಮೆನ್ಸ್ ಇದೆ, ಮತ್ತೆ ವೀಕ್ ಇದ್ದಾರೆ ಬೇರೆಯವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ಅದಕ್ಕೋಸ್ಕರ. ರಾಘವೇಂದ್ರ ಸ್ವಾಮಿ, ಸ್ಮಾಲ್ ಬಾಸ್ ನಾನು ನಾಮಿನೇಟ್ ಮಾಡಕ್ ಇಷ್ಟಪಡ್ತಿರೋ ಎರಡು ಹೆಸರು ಬಂದ್ಬಿಟ್ಟು, ಒಂದು ಕಾರ್ತಿಕ್ ಕೇಶವ್ ಮತ್ತೆ ಜಲಜಾಕ್ಷಿ ಅವರು. ಕಾರ್ತಿಕ್ ಕೇಶವ್ ಅವ್ರು ಯಾಕಂದ್ರೆ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ ಅದಕ್ಕೆ, ಹಾಗೆ ಜಲಜಾಕ್ಷಿ ಅವ್ರು ಬಂದ್ಬಿಟ್ಟು ಟಫ್ ಕಾಂಪಿಟೇಷನ್ ಅಂತ ಅನ್ಕೋತೀನಿ ಅದಕ್ಕೆ. ಕಾರ್ತಿಕ್ ಕೇಶವ್ ನಾನ್ ತಗೊಳ್ತಾರಂತದ್ದು ಜಯಲಕ್ಷ್ಮಿ ಮೇಡಮ್, ಯಾಕೆಂದ್ರೆ ಅವರು ಅವ್ರ ಪಾಯಿಂಟ್ ಔಟ್ ನ ಅವರು ತಪ್ಪು ಇದ್ ಮಾಡ್ಕೊಳಲ್ಲ, ನಾವೇನೇ ತಪ್ಪು ಮಾಡಿದ್ರು ಕೂಡ ಅದನ್ನೇ ಅವರು ಪಾಯಿಂಟ್ ಔಟ್ ಮಾಡಿ 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 ಒತ್ತಿ ಒತ್ತಿ ಹೇಳ್ತಿರ್ತಾರೆ. ಅವ್ರು ಏನೇನ್ ತಪ್ಪು ಮಾಡಿದ್ರು ಅವ್ರು ತಪ್ಪು ಅಂತ ಅವ್ರಿಗೆ ಅನ್ಸಲ್ಲ, ಅದಕ್ಕೋಸ್ಕರ ನಾನು ಮೇಡಮ್ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ವಾಮಿ ಅವ್ರನ್ನ ತಗೊಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಜಾನು ಅಕ್ಕ ಇಂದಾನೆ ತುಂಬಾ ಹೋಗ್ತಿರ್ತಾರೆ, ಅದಕ್ಕೋಸ್ಕರ ಸ್ಮಾಲ್ ಬಾಸ್. ಜಾನು, ಸ್ಮಾಲ್ ಬಾಸ್ ನಾನು ಜಲಜಾಕ್ಷಿ ಮತ್ತೆ ಕಾರ್ತಿಕ್ ಕೇಶವ್ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಜಲಜಾಕ್ಷಿ ಬಂದ್ಬಿಟ್ಟು ಅವರು ತುಂಬಾನೇ ಬಲೂನ್ ಇದ್ದಾಗ ತುಂಬಾನೇ ಆರ್ಗ್ಯೂ ಮಾಡಿದ್ರು ನನ್ನ ಜೊತೆ, ದಟ್ಸ್ ವೈ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಅಂಡ್ ಕಾರ್ತಿಕ್ ಕೇಶವ್ ಅವರು ಬಂದು ಇನ್ನೂ ಓಪನ್ ಅಪ್ ಆಗಿಲ್ಲ, ಸ್ಟ್ರಾಂಗ್ ಆಗಿ ಆಡ್ಬೇಕಿತ್ತು ಅಂತ ಅನ್ಸುತ್ತೆ, ದಟ್ಸ್ ವೈ ನಾನು ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಇಲ್ಲಿಗೆ ಎಲಿಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ, ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಾಮಿನೇಷನ್ ಆಗಿರುವ ಸದಸ್ಯರಲ್ಲಿ ಇಬ್ಬರು ಈ ಕ್ಷಣ ಅಂದರೆ ಇನ್ನು 10 ನಿಮಿಷಗಳಲ್ಲಿ ಮನೆಯಿಂದ ಆಚೆ ಹೊರೆ ನಡೆಯುತ್ತಾರೆ. 10 ನಿಮಿಷ ರಿಲ್ಯಾಕ್ಸ್ ಆಗಿ ಎಲಿಮಿನೇಷನ್ ಪ್ರಕ್ರಿಯೆಗೆ ಮತ್ತೊಮ್ಮೆ ಸ್ವಾಗತ. ಸದಸ್ಯರ ಆಧಾರದ ಮೇಲೆ ಎಲಿಮಿನೇಷನ್ಗೆ ಸಿದ್ಧವಾಗಿರುವ ಕಂಟೆಸ್ಟೆಂಟ್ಗಳು ಕಾರ್ತಿಕ್ ಕೇಶವ್, ಜಲಜಾಕ್ಷಿ, ರಾಘವೇಂದ್ರ ಸ್ವಾಮಿ, ಜಾನಕಿ, ಇವರುಗಳಲ್ಲಿ ಇಬ್ಬರು ಹೊರೆ ನಡೆಯುತ್ತಾರೆ. ಇವರು ನಾಲ್ವರಲ್ಲಿ ಒಬ್ಬರನ್ನು ಸೇವ್ ಮಾಡುವ ಸಮಯ. ಜನಗಳ ವೋಟಿಂಗ್ ಆಧಾರ ಹಾಗೂ ಸದಸ್ಯರ ವೋಟಿಂಗ್ ಆಧಾರದ ಮೇಲೆ ಮೊದಲು ಸೇವ್ ಆಗುತ್ತಿರುವ ಕಂಟೆಸ್ಟೆಂಟ್ ಜಾನಕಿ, ಯು ಆರ್ ಸೇಫ್.
ಥ್ಯಾಂಕ್ ಯು ಸೋ ಮಚ್ ಮಾಲ್ ಬಾಸ್ ಅಂಡ್ ಆಲ್ಸೋ ನನ್ನ ಉಳಿಸಿದವ್ರಿಗೆ ನನ್ನ ನೆಕ್ಸ್ಟ್ ಸ್ಟೆಪ್ಗೆ ಅವಕಾಶ ಮಾಡಿಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಒಬ್ಬರನ್ನು ಆಚೆ ಕಳಿಸುವ ಸಮಯ. ಕಾರ್ತಿಕ್ ಕೇಶವ್, ರಾಘವೇಂದ್ರ ಸ್ವಾಮಿ, ನಿಮ್ಮಿಬ್ಬರಲ್ಲಿ ಯಾರು ಹೋಗ್ಬೋದು? ಕಾರ್ತಿಕ್, ನಿಮ್ಮಿಬ್ಬರಲ್ಲಿ ಯಾರು ಹೋಗ್ಬೋದು? ಸ್ವಾಮಿಗಳೇ ಹೋಗ್ಬೋದು ಅಂತ ನಾನು ಹೇಳ್ತೀನಿ, ಯಾಕೆಂದ್ರೆ ಅವರು ತುಂಬಾ ಇನ್ವಾಲ್ವ್ ಆಗಿಲ್ಲ ಅಷ್ಟಾಗೆ. ರಾಘವೇಂದ್ರ ಸ್ವಾಮಿ, ಕಾರ್ತಿಕ್ ಅವರ ಹೆಸರು ತಗೊಳ್ತೀನಿ, ಇನ್ನು ಒಪ್ಪಲಪ್ಪ ಆಗಿಲ್ಲ ಅವರಿಗೆ. ಜನಗಳ ವೋಟಿಂಗ್ ಆಧಾರದ ಮೇಲೆ ಹಾಗೂ ಸದಸ್ಯರ ವೋಟಿಂಗ್ ಆಧಾರದ ಮೇಲೆ ಸೇವ್ ಆಗುತ್ತಿರುವ ಎರಡನೇ ಕಂಟೆಸ್ಟೆಂಟ್ ಕಾರ್ತಿಕ್, ಯುವರ್ ಸೇವ್. ಥ್ಯಾಂಕ್ ಯು ಸೋ ಮಚ್ ಸ್ಮಾಲ್ ಬಾಸ್. ಕಾರ್ತಿಕ್ ಅವರೇ, ಈಗ ನೀವು ಸೇಫ್ ಆಗಿದ್ದೀರಾ. ರಾಘವೇಂದ್ರ ಸ್ವಾಮಿಯವರು ಹೊರ ನಡೆಯಲಿದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನೆಂದರೆ, ನೀವು ಮತ್ತೆ ಜಲಜಾಕ್ಷಿಯವರೊಂದಿಗೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ರಾಘವೇಂದ್ರ ಸ್ವಾಮಿಯವರೇ, ಇಷ್ಟು ದಿನ ಸ್ಮಾಲ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮನ್ನು ನಾವು ಫೈನಲ್ನಲ್ಲಿ ನೋಡಲು ಇಚ್ಛಿಸುತ್ತೇವೆ. ಶುಭವಾಗಲಿ ಸ್ಮಾಲ್ ಬಾಸ್. ಸೇವ್ ಆಗುತ್ತಿರುವ ಮೂರನೇ ಕಂಟೆಸ್ಟೆಂಟ್ ಕಾರ್ತಿಕ್ ಕೇಶವ್ ಹಾಗೂ ಜಲಜಾಕ್ಷಿ ಅವರಲ್ಲಿ ಯಾರು ಸೇಫ್ ಆಗಬಹುದು? ಸೋಮಶೇಖರ್ ರೆಡ್ಡಿ. ಕಾರ್ತಿಕ್ ಅವರು ಸೇಫ್ ಆಗಬಹುದು ಅಂತ ಅನ್ಕೊಳ್ತೀನಿ. ಜಾನಕಿ. ಕೇಶವ್. ಕನಕ ಅವರೇ. ಜಲಜಾಕ್ಷಿ ಅವರು ಸರ್. ಕಾರ್ತಿಕ್. ನಾನೇ ಸೇವ್ ಮಾಡ್ಕೊಂಡು. ಜಲಜಾಕ್ಷಿ. ನನ್ನ ಪ್ರಕಾರ ಕಾರ್ತಿಕ್ ಕೇಶವ್ ಅವರು ಸೇಫ್ ಆಗಬಹುದು. ಕಾರ್ತಿಕ್ ಅವರೇ, ನೀವು ಸೇಫ್ ಆಗಿಲ್ಲ. ಜಲಜಾಕ್ಷಿ, ಯು ಆರ್ ಸೇಫ್. ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ, ನಾನು ಸೇಫ್ ಆಗ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ಇಲ್ಲಿ ಗಂಟ ಬಂದು ನಾನು ಫೈನಲ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲರಿಗೂ ವೋಟ್ ಮಾಡಿ ನಾನು ಇಲ್ಲಿ ಬರ್ತೀನಿ ನಿಲ್ಸಿದವ್ರಿಗೆ. ನಾಲ್ಕು ಜನ ಫೈನಲ್ ವೀಕ್ ನಲ್ಲಿ ಕಾಲಿಡುತ್ತಿದ್ದೀರಾ. ಕಾರ್ತಿಕ್ ಅವರೇ, ನಿಮಗೆ 10 ನಿಮಿಷಗಳ ಕಾಲ ಸಮಯವಿದೆ. ದಯವಿಟ್ಟು ನೀವು ಆಚೆ ಬರಬೇಕೆಂದು ವಿನಂತಿಸುತ್ತೇವೆ. ನಿಮ್ಮನ್ನ ನಾವು ಫೈನಲ್ ನಲ್ಲಿ ನೋಡಲು ಇಚ್ಛಿಸುತ್ತೇವೆ. ಇಲ್ಲಿಗೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದಿದ್ದು, ನಾಲ್ಕು ಜನ ಸದಸ್ಯರಿಗೆ ಕಂಗ್ರಾಚುಲೇಷನ್ ತಿಳಿಸಕ್ಕೆ ಇಚ್ಛಿಸ್ತೀನಿ. ಗುಡ್ ಲಕ್ ಸ್ಮಾಲ್ ಬಾಕ್ಸ್. ಗೆಜ್ಜೆ ಸೌಂಡ್ ಎಲ್ಲ ಬರ್ತೈತಲ್ಲಿ, ಸೌಂಡ್ ಎಲ್ಲ ಆಗ್ತೈತೆ.
ಮಿರರ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಈಗ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಎಲ್ಲರ ಸಮೀಕ್ಷೆಯಲ್ಲಿ ಹಂಚಿಕೊಳ್ಳಿ. ಜಲಜಾಕ್ಷಿ ಶುರು ಮಾಡಿ. ಸ್ಮಾಲ್ ಬಾಸ್, ಜಾನಕಿ ಅವರು ರಾಘವೇಂದ್ರ ಅವ್ರು ಇದ್ದಾಗ ಯಾವಾಗ್ಲೂ ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು, ಇವಾಗ ನಮ್ ಜೊತೆ ಎಲ್ಲ ಮಿಂಗಲ್ ಆಗ್ತಾ ಇರ್ಲಿಲ್ಲ, ತುಂಬಾ ಮಾತಾಡ್ತಾನೆ ಇರ್ಲಿಲ್ಲ. ಆದ್ರೆ ಅವ್ರು ಹೋದ್ಮೇಲೆ ಇವಾಗ ನಮ್ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ಅವರು ನನ್ಗೆ ಯಾವಾಗ್ಲೂ ವಿಲನ್ ತರಾನೇ ಕಾಣಿಸ್ತಾ ಇದ್ರು ತುಂಬಾ ಯಾವಾಗ್ಲೂ. ಜಲಜಾಕ್ಷಿ, ಕನಕಾದೇವಿ ಹಾಗೂ ಜಾನು, ನಿಮ್ಮ ಮೈಕ್ ಗಳು ಎಲ್ಲಿದೆ ಧರಿಸಿಕೊಳ್ಳಿ. ಸ್ಮಾಲ್ ಬಾಸ್, ಇವ್ರಿಗೆ ಏನಾದ್ರೂ ಶಿಕ್ಷೆ ಕೊಡ್ಬೇಕು ನೀವು. ನಿಮ್ಗೆ ಕೊಟ್ಟಿದ್ರ? ಅದು ಅವಾಗ ಇವಾಗ್ಲೂ ಅದೇ. ಸಾರಿ ಸ್ಮಾಲ್ ಬಾಸ್, ದಯವಿಟ್ಟು ಸಂಸ್ಕಿ. ಮುಂದುವರೆಸಿ. ಮತ್ತೆ ಈಗ ಕನಕದೇವಿ ಅವರು ಕೂಡ ನನ್ಗೆ ಮೊದಲಿಂದ ತುಂಬಾ ಒಳ್ಳೆ ಸ್ನೇಹಿತೆ ಕೂಡ, ಇವಾಗೂ ಕೂಡ ನನ್ಗೆ ಒಳ್ಳೆ ಸ್ನೇಹಿತನೆ. ಅವರು ಕೂಡ ಸ್ವೀಟ್ ಆಗೇ ಇದಾರೆ, ಮೊದ್ಲಿನ ಸ್ವೀಟ್ ಆಗಿದ್ದಾರೆ, ಇವಾಗೂ ಸ್ವೀಟ್ ಆಗಿದ್ದಾರೆ, ಯಾವಾಗ್ಲೂ ಸ್ವೀಟ್ ಆಗೇ ಇರ್ತಾರೆ ನನ್ಗೆ. ಅಂದ್ರೆ ಜಲಜಾಕ್ಷಿ ಅವರು ನನ್ಗೆ ಅಷ್ಟಾಗಿ ಪರಿಚಯ ಇರ್ಲಿಲ್ಲ, ಅಂಡ್ ಹೊರ್ಗಡೆನೂ ಪರಿಚಯ ಇರ್ಲಿಲ್ಲ, ಇಲ್ಲೂ ಅಷ್ಟಾಗಿ ಬೆರಿತಿರ್ಲಿಲ್ಲ. ಈಗೀಗ ಈ ವೀಕ್ ಇಂದಾನು ಮೊನ್ನೆ ವೀಕ್ ಇಂದಾನು ಸ್ವಲ್ಪ ಸ್ವಲ್ಪ ಮಾತಾಡಿಸ್ತಿದೀವಿ. ಓಕೆ, ಸ್ವೀಟ್ ಅಂತ ಅನ್ಸುತ್ತೆ. ಇವು ಚೇಂಜ್ ಆಗ್ಲಿಲ್ಲದವರು ಅಂದ್ರೆ ಕನಕ ಅವ್ರದು. ಅವರು ಮುಂಚೆ ಸೀರಿಯಲಲ್ಲಿ ನೋಡ್ತಿದ್ವಿ, ಸೀರಿಯಲಲ್ಲಿ ಇಷ್ಟಪಡ್ತಿದ್ವಿ. ಡೈರೆಕ್ಟ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಇದು ಸಿಕ್ಕಿದ್ರೆ ಸ್ಮಾಲ್ ಬಾಸ್ ಅಲ್ಲೇ. ಓಕೆ, ಲೈಕ್ ಸೀರಿಯಲ್ ಅಲ್ಲೇ ಹೇಗಿದ್ದಾರೋ ಇಲ್ಲೂ ಅದೇ ತರ ಸ್ವೀಟ್ ಸ್ವೀಟ್ ಆಗೇ ಇರ್ತಾರೆ. ಅಂಡ್ ಸೋಮಶೇಖರ್ ಅವ್ರು ಬಂದ್ಬಿಟ್ಟು
ಅವರು ನನ್ನ ಜೊತೆ ಒಂದ್ಸಲ ಜಗಳ ಆಡಿದ್ರು, ಅವಾಗ ಸ್ವಲ್ಪ ಜಾಸ್ತಿನೇ ಕೋಪ ಇತ್ತು. ಹೆಂಗೆ ಅಂದ್ರೆ ಏನಾದ್ರೂ ಮಾಡ್ಬಿಡ್ಬೇಕು, ಬೈದ್ಬಿಡ್ಬೇಕು ಅಂತಾನೆ ಕೋಪ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆಯವರು ಅವರು, ಓಕೆ ಒಳ್ಳೆಯವರು ಅನ್ನೋ ಫೀಲ್ ಬಂತು. ಓಕೆ ಬಾಲ್ಬಾಸ್, ನಾನು ಈ ಮನೆಯೊಳಗಡೆ ಬಂದಾಗ ಈ ಮೂರು ಜನದಲ್ಲಿ ನನಗೆ ಕನಕದೇವಿ ಅವರು ಮಾತ್ರ ಪರಿಚಯ ಇದ್ದರು. ಯಾವುದೋ ಒಂದು ಮುಹೂರ್ತದಲ್ಲಿ ಪರಿಚಯ ಆಗಿತ್ತು. ಅದಾದ ಇವರಿಬ್ಬರು ನನಗೇನು ಅಷ್ಟು ಪರಿಚಯ ಇರಲಿಲ್ಲ. ಹೇಳಬೇಕು ಅಂದರೆ ಆರ್ ಜೆ ಇವರು ಜಾನು ಅವರು ಒಂದ್ಸರಿ ನಮ್ಮ ಕಾರ್ಯಕ್ರಮನ ಮಾಡಿದ್ದಾರೆ. ಅವರು ಅವ್ರು ಮರ್ತೋಗಿದ್ದಾರೆ, ನನಗೆ ಮೊದಲೇ ನೆನಪಾಯಿತು. ಏನಂದರೆ ನನಗೇನಿಸುತ್ತೆ ಅಂದರೆ ಈ ಹುಡುಗಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಯಿತು ಅಂತ ಅನಿಸುತ್ತೆ. ಅಂದರೆ ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ಬರೀ ಮೈಕಲ್ಲೇ ಮಾತಾಡೋದಲ್ಲ, ಅಂದರೆ ಇದನ್ನು ಹಾಕ್ಕೊಂಡು ಏನೋ ಹೆಡ್ಫೋನ್ ಹಾಕ್ಕೊಂಡು ಮೈಕಲ್ಲಿ ಮಾತಾಡೋದಲ್ಲ. ಸೊ ಎದುರುಗಡೆ ಬಂದಾಗ ಅವ್ರ ಜೊತೆ ಬೆರಿಬೇಕು. ಇವರು ರಾಘವೇಂದ್ರ ಅವ್ರ ಜೊತೆ ಬೆರೆದಿದ್ದಷ್ಟು ನಮ್ಮ ಜೊತೆ ಬೆರೆದಿಲ್ಲ ಇವರು. ಆಯ್ತಾ, ಅವರು ಹೊರಗಡೆ ಹೋದ್ಮೇಲಾದರೂ ಬೆರೀತಾರಾ ಅಂತಂದರೆ ಅದು ಇಲ್ಲ. ಈ ಕೆಲಸನೂ ಮಾಡಲ್ಲ, ಏನೂ ಮಾಡಲ್ಲ. ಇನ್ ಮುಂದಕ್ಕೆ ಮಾಡ್ತಾರೆ ಅಂತ ಅನ್ಕೊಂತೀನಿ ನೋಡು. ಇನ್ನು ಜಲಜಾಕ್ಷಿ ಅವರು ಕೆಲವೊಮ್ಮೆ ಅವ್ರದ್ದು ಏನು ಇಷ್ಟ ಆಗಲ್ಲ ಅಂತಂದರೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡೋ ಥರ ಮಾಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ನಾನು ಒಂದ್ಸರಿ ಅವ್ರ ಮೇಲೆ ಜಗಳ ಮಾಡಿದೆ. ಅದು ತಪ್ಪು ಅಂತ ನಂಗೆ ಆಮೇಲೆ ಅನ್ನಿಸ್ತು. ಒಂದು ಹೆಣ್ಣಿನ ಮೇಲೆ ಆ ಥರ ಜೋರು ಮಾಡೋದಾಗಲಿ ಅವೆಲ್ಲ ತಪ್ಪು ಅಂತ ನಂಗೆ ಆಮೇಲೆ ನಂಗೆ ಅನ್ನಿಸ್ತು. ಅದು ಮನಸ್ಸಲ್ಲಿ ಸಾರಿ ಹೇಳ್ಕೊಂಡೆ. ಅದು ಒಂದ್ಸರಿ ಬೇಕಾದ್ರೆ ನೇರವಾಗೂ ಕೂಡ ಸಾರಿ ಜಲಜಾಕ್ಷಿ ಅವರೇ, ನನ್ನ ಕಡೆಯಿಂದ ಆಗಿದ್ದು ಮಿಸ್ಟೇಕ್ ಅದು. ಸೊ ನನಗೆ ಏನು ಗೊತ್ತಾ, ನನ್ನ ಸ್ವಭಾವ ಏನಂದರೆ ನಾವು ಒಬ್ರು ಡೈರೆಕ್ಟರ್ ಆಗಿ ಇನ್ನೊಬ್ರ ಮಾತು ಕೇಳೋ ಅಷ್ಟು ನಮ್ಗೆ ಇದ್ದಿರಲ್ಲ, ಯಾಕಂದ್ರೆ ನಾವು ಆ ಮೆಂಟಾಲಿಟಿಯಲ್ಲಿ ಬೆಳೆದ್ಬಿಡ್ತೀವಿ ನಾವು. ಹಾಗಾಗಿ ನನಗೆ ಅವತ್ತು ನೀವು ಆರ್ಗ್ಯುಮೆಂಟ್ ಮಾಡೋ ರೀತಿಯಲ್ಲಿ ನಂಗೆ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಅವಾಗ ರೈಸ್ ಆಗೋಗ್ಬಿಟ್ಟೆ. ಇನ್ನು ಕನಕದೇವಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ತುಂಬ ಕ್ಯೂಟ್ ಗರ್ಲ್. ಅವ್ರು ಯಾವಾಗಲೂ ಆ ನಗ್ತಾನೆ ಇರ್ತಾರೆ, ನಗ್ತಾನೆ ಫೇಸ್ ಮಾಡ್ತಾರೆ, ಕೂಲಾಗಿನೇ ಫೇಸ್ ಮಾಡ್ತಾರೆ. ಸೊ ನಂಗೆ ತುಂಬ ಹಿಡಿಸ್ತು. ಅದು ಕೂಲಾಗಿ ಮಾತಾಡ್ತಾರಲ್ಲ ಅವರು, ಅದು ನಂಗೆ ತುಂಬ ಹಿಡಿಸ್ತು ಅವರು. ಮತ್ತು ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಅವರ ಆ್ಯಕ್ಟಿಂಗು ಹೇಗೆ ಧಾರಾವಾಹಿಗಳಲ್ಲಿ ಅವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟೇ ಚೆನ್ನಾಗಿ ಕೂಡ ಅವರು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ. ಓಕೆ ಸ್ಮಾಲ್ ಬಾಸ್. ಸ್ಮಾಲ್ ಬಾಸ್, ಆಕ್ಚುಲಿ ಜಾನು ಅವರು ನನಗೆ ಪರಿಚಯ ಇದ್ದಿಲ್ಲ, ಆದರೆ ಅವ್ರ ಬಗ್ಗೆ ಎಲ್ಲ ತುಂಬ ಕೇಳಿದ್ದೆ. ಆದರೆ ಆಕ್ಚುಲಿ ತುಂಬ ಸ್ವೀಟ್ ಅವರು, ಯಾಕಂದರೆ ಬೇರೆಯವ್ರ ಜೊತೆ ನಂಗೆ ಗೊತ್ತಿಲ್ಲ, ನನ್ನ ಜೊತೆ ಮಾತ್ರ ಸ್ವೀಟು. ಆದರೆ ನಾನು ಅಷ್ಟು ಜಗಳ ಅದು ಇದು ಹಿಂಗಿಲ್ಲ, ಹಂಗಾಗಿ ಅವಳು ಸ್ವೀಟ್ ಅಷ್ಟೇ. ಜಲಜಾಕ್ಷಿ ಅವರು ನನ್ನ ಫಸ್ಟೇ ಇಂದನೂ ಕ್ಲೋಸ್ ಆಗಿದ್ದಾರೆ. ಏನೇ ಕೆಲಸ ಮಾಡಿದ್ರು ಏನೇ ಇದ್ರು ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ, ಅವರು ಅಷ್ಟೇ ಸ್ವೀಟ್ ಹಾರ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ಡಿ ಸರ್. ರೆಡ್ಡಿ ಸರ್ ಅವರು ಆಕ್ಚುಲಿ ನಾನು ಮೀಟ್ ಮಾಡಿದ್ದೀನಿ ಒಂದ್ ಕಡೆ. ಆಕ್ಚುಲಿ ನಾನು ಭಯ ಪಡ್ಕೊಂಡಿದ್ದೆ, ಅವರು ಒಂದ್ಸತಿ ಜಗಳ ಆಡ್ದಾಗ ಏನ್ ಸರ್ ಹಿಂಗೆ ಜಗಳ ಆಡ್ತಾರೆ ಅಂತ ಭಯ ಪಡ್ಕೊಂಡಿದ್ದೆ. ಆದ್ರೆ ಅವರು ತುಂಬಾ ಸ್ವೀಟು, ಅಂದ್ರೆ ಏನೋ ಸಿಚುವೇಶನ್ಗೆ ಇದಾಗಿರ್ಬೋದು ಅವರು ಹಾರ್ಟ್ಲಿ ತುಂಬಾ ಸ್ವೀಟ್. ಸ್ಮಾಲ್ ಬಾಸ್ ಎಲ್ಲರಿಗೂ ಒಂದು ಚಟುವಟಿಕೆ ನೀಡಿದ್ದಾರೆ. ಚಟುವಟಿಕೆ ಏನೆಂದರೆ ಕಪ್ಪಿಂದ ಬೌಲ್ ಆಡುವ ವಿಧಾನ. ಮೂರು ತುಂಬಿರುವ ಲೋಟಗಳಿರುತ್ತದೆ ಮತ್ತೆ ಒಂದು ಖಾಲಿ ಲೋಟವಿರುತ್ತದೆ. ಬಾಯಿಯಲ್ಲಿ ಗಾಳಿ, ಬಾಯಿಯಿಂದ ಗಾಳಿಯನ್ನು ಊದಿ ಮೂರು ಲೋಟದಿಂದ ನಾಲ್ಕನೇ ಲೋಟಕ್ಕೆ ಬೀಳಿಸಬೇಕು. ಇದರಲ್ಲಿ ವಿನ್ ಆದವ್ರಿಗೆ ಏನೋ ಗಿಫ್ಟ್ ಇದೆ, ಸರ್ಪ್ರೈಸ್ ಗಿಫ್ಟ್ ಇದೆ. ನಾನು ಜೋರಾಗಿ ಓದ್ಬಿಟ್ಟ, ಅದೇನಾಯ್ತು ಫೋರ್ಸಿಗೆ ಬಾಲ್ ಏನ್ ಕಡಿಮೆ ಇವರಂತೂ ಫಸ್ಟ್ ಡಮಾರ್ಟ್ ಏನು ಗಿಫ್ಟ್ ಇದೆಯಲ್ಲ
ಅಭಿನಂದನೆಗಳು. ನಿಮ್ಮ ಗಿಫ್ಟ್ ಅನ್ನು ನೀವು ಮನೆಗೆ ಹೋದ ನಂತರ ಓಪನ್ ಮಾಡಬಹುದು, ಅಲ್ಲಿವರೆಗೂ ಓಪನ್ ಮಾಡುವ ಹಾಗಿಲ್ಲ. ಥ್ಯಾಂಕ್ ಯು ಸ್ಮಾಲ್ ಬಾಸ್.